ಪುಟಾಣ, ನಾನು ಹೇಳಿದ್ನಲ್ಲ ಮಾದೇಶ ಅಂತ ಮೆಕ್ಯಾನಿಕ್, ಇವರೇ ಹೇಳಿದ್ಮೇಲೆ ಆಯ್ತು. ನಮಸ್ಕಾರ. ನಮಸ್ಕಾರ ಸರ್. ಈ ಡ್ರೆಸ್ ಹಾಕೊಂಡು ಕೆಲಸ ಹೆಂಗಪ್ಪ ಮಾಡ್ತೀಯಾ? ಮೆಕ್ಯಾನಿಕ್ ಬಟ್ಟೆ ತಂದಿದ್ದೀನಿ ಸರ್. ಬಟ್ಟೆ ಬದಲಾಯಿಸ್ಕೊಂಡು ಬಂದು ಆ ಗಾಡಿ ಬ್ರೇಕ್ ರೆಡಿ ಮಾಡು. ಸರಿ ಸರ್. ಶಿವನಾ, ಇದೇ ಅವನ ಅಂಗಡಿ. ಅವನ ಫ್ರೆಂಡ್ ಮದುವೆ ಅಂತೆ ಅಲ್ಲಿಗೆ ಹೋಗಿದ್ದಾನೆ. ಅಂಗಡಿನ ನನಗೆ ನೋಡ್ಕೊಳಕ್ಕೆ ಹೇಳಿದ್ದಾನೆ. ನೀವು ಅವನಿಗೆ ನೆಂಟ್ರಾಗ್ಬೇಕಾ? ಏನವ ನೀನಿನ್ ಬಿಂದಿಗೆ ಎತ್ಕೊಳಕ್ಕೂ ಬರಲ್ವಾ? ಅಭ್ಯಾಸ ಇಲ್ಲ ಅಜ್ಜಿ. ನನ್ ಬಂಗಾರ ಕಣಮ್ಮ ನೀನು. ಆದೇಶ ಕೆಲಸ ಮಾಡಿ ಸಾಕು, ಮೇಲೆ ಹೇಳು. ಹೊಸ್ದಾಗ ಮದ್ವೆ ಆಗಿದೀಯಾ? ಬೇಗ ಮನೆ ಸೇರ್ಕೋ, ತಗೋ ಖರ್ಚಿಗೆ ಇಟ್ಕೋ. ಹಾ ಆಯ್ತು, ನಡಿ ನಡಿ. ಅವ ಎಲ್ಲಿದ್ಯಾವ? ಏನವ ಇದು? ಅಯ್ಯೋ ಚಿಕ್ಕಪ್ಪ, ಎಂತ ಕೆಲಸ ಮಾಡ್ಕೊಂಡೆ ಮಗ, ನನ್ಗೊಂದ್ ಮಾತು ಹೇಳ್ಬಾರ್ದ? ನಂಗ್ ತುಂಬಾ ಭಯ ಆಗಿತ್ತು ಚಿಕ್ಕಪ್ಪ. ಅಯ್ಯೋ ಶಿವನೇ, ತುಂಬಾ ಭಯ ಆಗಿತ್ತು ಚಿಕ್ಕಪ್ಪ. ನಿಮ್ ಗೊತ್ತಲ್ ಮಗ, ನಿಮ್ಮಪ್ಪ ನನ್ ಮಾತು ಕೇಳ್ತಾನಲ್ಲವ. ನೀನು ನೋಡ್ದೆ ಮನೇಲಿ ಯಾರು ಅಂದ ನೀನ್ ನೀರು ಕುಡ್ದಿಲ್ಲ, ನಿಮ್ಮಪ್ಪ ಬಗ್ಗಿಂತ ಅಳ್ತಾ ಕೂತಾನೆ. ಇಬ್ರು ನಡಿರವ, ಇನ್ನೇನೈತೆ, ಎಲ್ಲ ಅಲ್ಲೋಗಿ ಮಾತಾಡುವ. ಎಲ್ಲಿಯ ಮಗ? ಐಶ್ವರ್ಯ ಚಿಕ್ಕಪ್ಪ ಬಂದವ್ರೆ. ಏನ್ ಮಗ, ನನ್ನ ಹತ್ರ ಒಂದ್ ಮಾತು ಹೇಳೋದಲ್ವಾ? ಏನ್ ಹುಡುಗ್ರು, ಏನ್ ಕತೆನೋ, ಮಗಿಂತವೆಲ್ಲ ಮಾತಾಡಿದೀನಿ, ಬಿರ್ನ್ ಬಂದ್ಬಿಡಿ. ಮಿಕ್ಕಿದ್ದೇನಿದ್ರು ಅಲ್ಲಿ ಮಾತಾಡ್ಕೊಳವ, ಅಲ್ಲಿ ಊರೇ ಕಾಯ್ತಾಯ್ತಪ್ಪ. ಹೋಗು ಹೋಗು ಶಿವ. ಅದೇನು ಅಂದ್ರೆ ನಮ್ ಚಿಕ್ಕಪ್ಪ ತುಂಬಾ ಒಳ್ಳೆಯವರು ಅಂತ, ನನ್ ಕುತ್ತಿಗೊಂದ್ ತಾಳಿ ಬಿದ್ಮೇಲೆ ಯಾರು ಏನು ಅನ್ನಲ್ಲ ಅಂತ. ಪಾಮ ದೇಶ ಹೋಗೋಣ, ನಮ್ಮ ಮನೇಲಿ ಯಾರು ಒಂದ್ ತೊಟ್ ನೀರು ಕುಡ್ದಿಲ್ವಂತೆ, ಅವ್ರಿಗೆ ನಮ್ಮ ಮೇಲೆ ಕೋಪ ಇಲ್ವಂತೆ. ಪ್ಲೀಸ್ ಬಾಮ ದೇಶ ಹೋಗೋಣ. ಮಗ ನೋಡ್ಕೊಂಡು ಬರವ. ಮಗನವ ತುಂಬಾ ಉಪಕಾರ ಆಯ್ತು ಕಣವ, ನಮ್ಮ ಮಗಿನ ನಿಮ್ಮ ಮಗಿನ ತರ ನೋಡ್ಕೊಂಡಿದ್ದೀರಾ, ನಾವ್ ಯಾವತ್ತು ಮರೆಯಕ್ಕಿಲ್ಲ. ತುಂಬಾ ಒಳ್ಳೆ ಮಕ್ಳು, ಏನೋ ತಪ್ಪು ಮಾಡಿದ್ದಾರೆ, ಕ್ಷಮಿಸ್ಬಿಡಿ. ನಮ್ಮ ಮಕ್ಳಲ್ವೇನವ್ವ, ನಾವ್ ಬರ್ತೀವಿ ಕಣವ. ಆಯ್ತು ಬಾವಾ. ಬಿಟ್ ಬರ್ತೀನಿ ಅಜ್ಜಿ. ಒಳ್ಳೇದಾಗಿ ಒಳ್ಳೇದಪ್ಪ. ಒಳ್ಳೆ ರೀತಿಲಿ ಮುಗಿಸ್ಕೊಟ್ಟೆ ಮಗ.
ಅದ್ಯಾವ್ರು ನಿನ್ ಚೆನ್ನಾಗಿಟ್ಟಿರ್ಲಿ. ನಿಮ್ದು ತುಂಬಾ ದೊಡ್ಡ ಗುಣ ಸರ್. ಬರ್ತೀನಪ್ಪ. ಮಾಮು ಮಾಮು ನಿನ್ನ ಉಪಕಾರ ಯಾವತ್ತು ಮರೆಯಕ್ಕಿಲ್ಲ. ಹಾಗೆಲ್ಲ ಯಾಕೋ ಹೇಳ್ತೀಯ, ನೀವಿಬ್ರು ಬಾಳಿ ಬದುಕ್ಬೇಕು. ಹೋಗ್ಬಿಟ್ಟು ಬರ್ತೀನಣ್ಣ. ಆಯ್ತಮ್ಮ ಬರ್ತೀನಿ ಕಣ. ಕ್ಯಾಸೆಟ್ ಸರಿ ಇಲ್ಲ ಕೊಡಿಲಿ. ಯಾವುದು ನೆಟ್ ಕಿಟ್ಕೊಳಕ್ ಬರಲ್ಲ. ಏನ್ರೋ ಸುಮ್ಕೆ ಕೂತಿದ್ದೀರಾ? ಹಂಗೆ ಏನಾರು ಮಾತಾಡ್ಕೊಂಡ್ ಬನ್ನಿ. ಸರಿ ಬಿಡ್ರಿ, ನಾನೇ ಮಾತಾಡ್ತೀನಿ. ತಮ್ಮಯ್ಯ ನೀನೇನು ಓದಿರೋದು? ನಾಲ್ಕನೇ ಕ್ಲಾಸು. ಅದ್ರ ಮೇಲೆ ಓದಕ್ ಅನುಕೂಲ ಆಗ್ಲಿಲ್ಲ. ಅವ ನೀನೇಟ್ ಓದಿದ್ಯವ? SSLC ಚಿಕ್ಕಪ್ಪ. ಅದೇನೋ ಮುಂದಕ್ಕೆ ಓದ್ತಿಯಲ್ಲ, ಏನವ ಅದು? MBA ಚಿಕ್ಕಪ್ಪ. ತಮ್ಮಯ್ಯ ತಿಂಗಳಿಗೆ ಏನ್ ದುಡಿತದೆ? 2,500-3,000 ರೂಪಾಯಿ. ಸ್ವಂತ ಅಂಗಡಿ ಇಟ್ಕೊಂಡ್ರೆ 6,000-7,000 ರೂಪಾಯಿ ದುಡಿತೀನಿ. ಏನ್ಲಾ ಕುರ್ಪಿ ಏನ, ನಮ್ಮ ಐಶ್ವರ್ಯ ಹೆಸರ್ನಾಗೆ ಎಷ್ಟಿದ್ದ ಆಸ್ತಿ? ಒಂದ್ 20-25 ಕೋಟಿ ಇದ್ದಾತ? ಅಯ್ಯೋ ಅದ್ ಲೆಕ್ಕಗೆ ಇದ್ದಣ್ಣ. ಮಂಡ್ಯ ತಾನೆ ಯಜಮಾನ ಚಿಕ್ಕಮ್ಮರ ಸೊಲ್ಲಿ ತೋಟ ತಗೊಂಡ್ರಂತೆ, ಅದೇ 20 ಕೋಟಿ ಆದಂತೆ. ತಮ್ಮಯ್ಯ ನೀವ್ ಯಾವ ಜನ? ಯಾವ ಜನ ತಮ್ಮಯ್ಯ? ಅರ್ಥ ಆಗ್ಲಿಲ್ವಾ? ಯಾವ ಜಾತಿ ಎಂದೆ? ಮನುಷ್ಯ ಜಾತಿ. ಅದು ಗೊತ್ತಾಗುತ್ತೆ. ಮನ್ಸ ಅಂದ್ರೆ ಮನ್ಸ, ಮೃಗ ಅಂದ್ರೆ ಮೃಗ. ಮೃಗಗಳಿಗೂ ಜಾತಿ ಇರ್ತವೆ ಗೊತ್ತಲ್ಲ? ಸಿಂಹನು ಮೃಗಾನೆ, ಹುಲಿನೂ ಮೃಗಾನೆ, ಕತ್ತೆನು ಮೃಗಾನೆ. ನೀನ್ ಯಾವ್ದಕ್ ಸೇರ್ತೀಯ? ನಿನಗೆ ಎಷ್ಟು ಧೈರ್ಯ ಇದ್ರೆ ನಮ್ಮನೆ ಹುಡುಗಿನ್ ಮುಟ್ತೀಯ. ಏಯ್ ಸಿಂಹ ಕಣೋ ಸಿಂಹ, ನಾನ್ ನಮ್ಮ ಮಗನೇ ಹುಡುಗಿ ಬೇಕು. ನಮ್ಮನೆ ಹುಡುಗಿ ಮುಟ್ತೀಯ? ನಮ್ಮನ್ನ ಜಾತಿಗೋಸ್ಕರ ಕೈ ಕಳ್ಕೊಂಡವನು ನಾನು.